Hi friends, welcome back to my channel. Nanu Harini. Ellaru hegidira? Nanantu tumbane chenagidini. Nan ivattu belakke inda vlog na start martta idini. Banni hegirutte ivattin vlog nodrana. Video na start martta idini. Banni shuru madrana. Nan ivattu belagin tindige shage uppit madrana anta ankonde. Friends ellarigunu on tension night indane tension agutte belagge en tindi madodu anta. ಅದಕ್ಕೆ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಮಾಡೋಣ ಆಗಲಿ ತುಂಬ ದಿನ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಮೊದಲಿಗೆ ಬಾಣಲಿಗೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಇವತ್ತು ಉದ್ರುದ್ರಾಗಿ ಹೇಗೆ ಶಾವಿಗೆ ಉಪ್ಪಿಟ್ಟನ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾಕಂದ್ರೆ ಮಾಮೂಲಿ ಉಪ್ಪಿಟ್ಟು ತರ ಮಾಡಕ್ಕೋದ್ರೆ ಅದು ಮುದ್ದೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಡಿಫ್ರೆಂಟಾಗಿ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ಇವತ್ತು ಟಿಫನ್ ನನಗೂ ರಿಷಿಕುಂಗೂ ಸುಬ್ಬುಗೂ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯವರಿಲ್ಲ ಸೊ 3 ಜನಕ್ಕೆ ಮಾಡ್ತಾ ಇದ್ದೀನಿ ಮೊದಲಿಗೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಒಂದು 2 ನಿಮಿಷ ಅದು ಎಣ್ಣೆಲೇ ಫ್ರೈ ಆಗಲಿ ಯಾಕಂದರೆ ಕಡಲೆಬೇಳೆ ಕ್ರಿಸ್ಪಿ ಆಗಬೇಕು ಬೆಳಗ್ಗೆ ಬೆಳಗ್ಗೆ ಎಷ್ಟು ಸೆಕೆ ಆಗ್ತಾಯಿದೆ ಅಂದರೆ ಅಷ್ಟು ಸೆಕೆ ಆಗ್ತಾಯಿದೆ ನಾವು ಅಡುಗೆ ಮನೆಯಲ್ಲಿ ಸ್ಟೌವ್ ಮುಂದೆ ನಿಂತ್ಕೊಂಡ್ಬಿಟ್ರಂತೂ ಇನ್ನೂ ತುಂಬಾ ಸೆಕೆ ಆಗಿಬಿಡುತ್ತೆ ನಾನೊಂದು ಸ್ವಲ್ಪ ತೋಗೋದು ಫ್ಯಾನ್ ಹಾಕ್ಕೊಂಡು ಕೂತ್ಕೊಳ್ಳೋದು ಎದ್ದು ಬರೋದು ಆ ಥರ ಮಾಡ್ತಾ ಇದ್ದೀನಿ ಇವಾಗ ಕಡಲೆಬೇಳೆ ಎಲ್ಲ ರೋಸ್ಟ್ ಆಯಿತು ಈಗ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಫಸ್ಟೇ ಮೆಣಸಿನ್ಕಾಯಿ ಹಾಕ್ಕೊಂಬಿಟ್ರೆ ಅದು ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಅದರಿಂದ ಫಸ್ಟು ಮೆಣಸಿನ್ಕಾಯಿನ ಹಾಕ್ಕೊಂಬಿಡ್ತೀನಿ ಈಗ ನೆಕ್ಸ್ಟು ಈರುಳ್ಳಿನ ಹಾಕೋತೀನಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಈಗ ಇದನ್ನು ಒಂದು 5 ನಿಮಿಷ ಎಣ್ಣೆಲೇ ರೋಸ್ಟ್ ಮಾಡಬೇಕು ಯಾಕಂದರೆ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ ಸೊ ಅದನ್ನು ಒಂದು 5 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಮೊದಲು ನಾನು ಉಪ್ಪಿಟ್ಟು ಥರನೇ ಮಾಡಿಬಿಡ್ತಾ ಇದ್ದೆ ಆವಾಗ ಏನಾಗ್ಬಿಡೋದು ಅಂದರೆ ಮುದ್ದೆ ಥರನೇ ಆಗ್ಬಿಡೋದು ತಿನ್ನೋಕ್ಕಾಗ್ತಾ ಇರಲಿಲ್ಲ ಬಿಸಿ ಬಿಸಿದಾಗ ತಿನ್ಕೋಬೋದಾಗಿತ್ತು ಆಮೇಲೆ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ ನಾನು 2 ತರಕಾರಿನ ತೊಗೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ ಅದನ್ನು ಸಹ ಈಗ ಹಾಕೋತೀನಿ ಇದಕ್ಕೆ ಬೇಕಾದರೆ ಹಸಿ ಬಟಾಣಿ ಹಾಕ್ಕೋಬೋದು ಮತ್ತು ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು ಈಗ ಇದನ್ನು ಒಂದು 10 ನಿಮಿಷ ಎಣ್ಣೆಲೇ ಫ್ರೈ ಮಾಡಬೇಕು ಯಾಕಂದರೆ ತರಕಾರಿ ಎಲ್ಲ ಬೇಯಬೇಕಲ್ಲ ಎಣ್ಣೆಲೇ ಬೇಯಬೇಕದು ಸೊ ಇವಾಗ ಅದನ್ನ ಬಾಡಿಸ್ಕೋತಾ ಇದ್ದೀನಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕು ಮಾಡಿ ಮತ್ತು ಏನಾದರೂ ನಾನು ಹೊಸದಾಗಿ ಏನಾದರೂ ತೋರಿಸ್ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಈಗ ಶಾವಿಗೆನ ಹುರ್ಕೊಳ್ಳೋಣ ಅದಕ್ಕೋಸ್ಕರ ರೋಸ್ಟೆಡ್ ಶಾವಿಗೆನೂ ಬರುತ್ತೆ ಅದನ್ನೂ ಬೇಕಾದ್ರೆ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಆಶೀರ್ವಾದ ಶಾವಿಗೆನ ತೊಗೋತಾ ಇದ್ದೀನಿ ರೋಸ್ಟೆಡ್ ಅಲ್ಲ ಇದು ನಾನು ಇವಾಗ ಇದನ್ನು ಹುರ್ಕೋತೀನಿ ಒಂದು 10 ನಿಮಿಷ ಫ್ರೆಂಡ್ಸ್ ಶಾವಿಗೆ ಉಪ್ಪಿಟ್ಟು ಅಂದರೆ ನನ್ನ ಫೇವ್ರೇಟ್ ಟಿಫನ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇದನ್ನು ಒಂದು 10 ನಿಮಿಷ ಹುರ್ಕೋತೀನಿ ಕೈ ಆಡಿಸ್ತಾನೇ ಇರಬೇಕು ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಇವಾಗ ಒಂದು ತಪ್ಪಲೆಯಲ್ಲಿ ನೀರಿಟ್ಕೋತೀನಿ ಯಾಕೆ ಅಂತಂದರೆ ಇದನ್ನು ಉರಿದಿದ್ದಾದಮೇಲೆ ಶಾವಿಗೆನ ಅದರೊಳಗೆ ಹಾಕ್ಕೋತೀನಿ ಅದಕ್ಕೋಸ್ಕರ ಅದನ್ನು ಕುದಿಯೋಕ್ಕಿಟ್ಟೆ ಅಳತೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಇಟ್ಕೊಳ್ಳಿ ನೀವು ಶಾವಿಗೆ ಉಪ್ಪಿಟ್ಟು ಯಾವ ಕ್ವಾಂಟಿಟೀಲಿ ಮಾಡ್ತಾ ಇದ್ದೀರೋ ಆ ಕ್ವಾಂಟಿಟಿಗೆ ತಕ್ಕಂಗೆ ನೀರನ್ನ ಇಟ್ಕೋಬೇಕು ಜಾಸ್ತಿ ನೀರನ್ನ ಯೂಸ್ ಮಾಡಬೇಡಿ ಯಾಕಂದರೆ ಆ ನೀರನ್ನೇ ನಾವು ಹಾಕ್ಕೋಬೇಕಾಗತ್ತಲ್ಲ ಸೊ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ತಗೊಳ್ಳಿ ಈಗ ಸಂದಾಗಿ ಹಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಈಗ ನೀರು ಕುದಿತಾ ಇದೆ ನಾವು ರೋಸ್ಟ್ ಮಾಡ್ಕೊಂಡಿದ್ದಲ್ಲ ಶಾವಿಗೆನ ಅದನ್ನು ಅದರೊಳಗೆ ಹಾಕ್ಕೋತೀನಿ ನೋಡಿ ಹಾಕ್ಕೊಂಡಾದಮೇಲೆ ಒಂದು 10 ನಿಮಿಷ ಅದನ್ನು ಸಣ್ಣ ಉರಿಲೇನೆ ಬೇಯಿಸ್ಕೋಬೇಕು ಶಾವಿಗೆನ ನೋಡಿ ಇವಾಗ ಇದು ನೋಡಿ ಅಷ್ಟು ನೀರಿದ್ರೆ ಸಾಕು ಈಗ ಸ್ಟೌವ್ ಆಫ್ ಮಾಡ್ಕೊಂಬಿಡ್ತೀನಿ ಇವಾಗ ಇದನ್ನೆಲ್ಲ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ತರಕಾರಿ ಎಲ್ಲ ಬೆಂದಿದೆ ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ತೆಳ್ಳಗಿರಬೇಕು ಯಾಕೆ ಅಂತಂದರೆ ಅದು ಗಟ್ಟಿಗಾಗುತ್ತೆ ಒಂದು 5 ನಿಮಿಷ ಬಿಟ್ಟರೆ ಗಟ್ಟಿಗಾಗುತ್ತೆ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ತೀನಿ ಒಂದು 10 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಇದು ಈಗ ಚೆನ್ನಾಗಿ
ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿರ್ತೀವಲ್ಲ ಅದೆಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಅದಕ್ಕೋಸ್ಕರ ಎಲ್ಲ ನೀಟಾಗಿ ತಿರುಗಿಸ್ಕೊಳ್ಳಿ. ನೋಡಿ ಯಾವ ಥರ ಆಗಿದೆ ಅಂತ. ಜಾಸ್ತಿ ನೀರು ಆಗಿಲ್ಲ, ಇದು ಸಪ್ರೇಟಾಗಿ ಶಾವ್ಗೆನ ಇದು ಮಾಡ್ಕೊಂಡ್ವಲ್ಲ ಅದಕ್ಕೋಸ್ಕರ ಜಾಸ್ತಿ ನೀರಾಗಿಲ್ಲ. ಈಗ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡಿ. ಈಗ ನೋಡಿ ಹೇಗಾಗಿದೆ ಶಾವ್ಗೆ ಉಪ್ಪಿಟ್ಟು, ರೆಡಿ ಆಯಿತು. ಇವಾಗ ಉದುರು ಉದುರಾಗಿ ಚೆನ್ನಾಗಾಗಿದೆ. ಫ್ರೆಂಡ್ಸ್, ನೀವು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಈಗ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಸ್ಟೌವ್ ಆಫ್ ಮಾಡಿಬಿಟ್ಟು. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ನೋಡಿ ಈಗ ಟೇಸ್ಟ್ ನೋಡಬೇಕು ಹೇಗಾಗಿದೆ ಅಂತಂದ್ಬಿಟ್ಟು. ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು ಈ ಥರ ಟ್ರೈ ಮಾಡಿದೆ, ಫಸ್ಟ್ ಟೈಮೇ ಚೆನ್ನಾಗಾಗಿದೆ. ಪರವಾಗಿಲ್ಲ, ಸೂಪರಾಗಿ ರೆಡಿ ಆಯಿತು ಶಾವ್ಗೆ ಉಪ್ಪಿಟ್ಟು. ಇವಾಗ ಟೇಸ್ಟ್ ನೋಡಬೇಕು, ರಿಷಿಕಂಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳ್ತೀನಿ. ನೋಡೋಣ ಅವಳು ಏನು ಹೇಳ್ತಾಳೆ ಅಂತನ್ಬಿಟ್ಟು. ಚೆನ್ನಾಗಿದೆ ರಿಷಿ, ತಿನ್ನೋಡು. ಈಗ ಟಿಫನ್ ಮಾಡಿದ್ದೆಲ್ಲ ಆಯಿತು. ಇವಾಗ ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿನೆಲ್ಲ ಒರೆಸ್ಬೇಕು. ಸೊ ಇವಾಗೆಲ್ಲ ಒದ್ರಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮನೇಲಿ ಅಷ್ಟಾಗೇನು ಜಾಸ್ತಿ ಸಾಮಾನುಗಳನ್ನ ನಾನು ಇಟ್ಕೊಂಡಿಲ್ಲ, ಸಿಂಪಲಾಗಿ ಇಷ್ಟೇ ಇರೋದು. ಸೊ ಅದಕ್ಕೆ ಬೇಗ 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 ಆಗೋಗ್ಬಿಡುತ್ತೆ. ಮತ್ತು ನನಗೆ ಕೂದಲು ಬಿಟ್ಕೊಂಡು ಈ ಸೆಕೆಲಿ ಮಾಡೋಕ್ಕಾಗ್ತಾಯಿರಲಿಲ್ಲ, ಅದಕ್ಕೋಸ್ಕರ ಕೂದಲನ್ನ ಮೇಲೆ ಎತ್ತಿ ಕಟ್ಕೊಂಬಿಡ್ತೀನಿ. ಪಾತ್ರೆ ತೊಳೆದಿದ್ದೆಲ್ಲ ಆಗಿತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಇವಾಗ ಕಸ ಗುಡಿಸಿ ನೆಲ ಒರೆಸೋದೊಂದು ಬಾಕಿ ಇದೆ. ಸೊ ಎಲ್ಲ ಕಸನೆಲ್ಲ ಒಂದು ಕಡೆಯಿಂದ ಗುಡಿಸ್ಕೊಂಡ್ಬಿಡ್ತೀನಿ ಇವಾಗ ಬೇಗ ಬೇಗ, ಯಾಕಂದರೆ ಪೂಜೆ ಮಾಡಬೇಕು. ಸೊ ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಂಬಿಡ್ತೀನಿ. ಬನ್ನಿ, ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ಒಂದು ಸತಿ ನೋಡೋಣ. ಮಕ್ಕಳು ಇದ್ಬಿಟ್ರೆ ಮಾತ್ರ ನಿಜವಾಗ್ಲೂ ಕೆಲಸನೇ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೋತಾ ಇದ್ದಾರೆ, ಏನೋ ಓದ್ಕೋತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಓದ್ಕೊಳ್ತಾ ಇರಲಿ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಬೇಗ 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 ಮಾಡಿಬಿಡ್ತಾ ಇದ್ದೀನಿ. ಇನ್ನೇನಿಲ್ಲ, ಕಸ ಗುಡಿಸಿ ನೆಲ ಒರೆಸ್ಬಿಟ್ರೆ ಇನ್ನೇನಿಲ್ಲ ನನ್ನ ಕೆಲಸ. ಸಂಜೆ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿಬಿಟ್ರೆ ಆಗೋಯ್ತು. ಮತ್ತು ನಾನು ಬೆಳಗ್ಗೆನೇ ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಆಮೇಲಿಂದ ನನಗೆ ಆಗೋದಿಲ್ಲ, ಸಂಜೆವರೆಗೂ ನಾನು ಇಟ್ಕೊಳಕ್ಕೆ ಹೋಗಲ್ಲ ಕೆಲಸನ. ಬೆಳಗ್ಗೆನೇ ಎಲ್ಲ ಮಾಡ್ಕೊಂಬಿಡ್ತೀನಿ. ಒಂದೊಂದ್ಸರಿ ತಿಂಡಿ ತಿಂದೇ ಇರೋದಿಲ್ಲ, ಎಲ್ಲ ಫುಲ್ ಕೆಲಸ ಮುಗಿಸ್ಬಿಟ್ಟು ತಿಂತೀನಿ. ಒಂದೊಂದ್ಸರ್ತಿ ತಿಂಡಿ ತಿಂದಾದಮೇಲೆ ಎಲ್ಲ ಕೆಲಸನೂ ಮಾಡ್ಕೋತೀನಿ. ಇವತ್ತು ತಿಂಡಿ ತಿಂದ್ಬಿಟ್ಟೆ, ಯಾಕೋ ಹೊಟ್ಟೆ ಹಸ್ದ್ಬಿಡ್ತು ಬೇಗ ಅಂತಂದ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಈಗ ನೆಲ ಒರೆಸ್ಬಿಡೋಣ ಅಂತಂದ್ಬಿಟ್ಟು ನೆಲ ಒರೆಸ್ಕೋತಾ ಇದ್ದೀನಿ. ನೋಡಿ ಒಂದು ಹತ್ರ ಕೂತ್ಕೊಳ್ಳಲ್ಲ ಈ ಹುಡುಗರು, ಓಡಾಡ್ತಿರ್ತಾರೆ, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅದೇನು, ನಾವು ಏನಾದರೂ ಕೆಲಸ ಮಾಡಬೇಕಾದ್ರೇ ಏನಾದರೂ ಅವ್ರಿಗೆ ಕೆಲಸ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆಗೋಯ್ತು ಅವ್ರದ್ದು, ಓದಿದ್ದು ಬರೆದಿದ್ದು ಎಲ್ಲ ಆಗೋಯ್ತು. ಇವಾಗ ನೋಡಿ ಹೇಗೆ ಆಡ್ತಾಯಿದ್ದಾರೆ ರೂಮಲ್ಲಿ ಕೂತ್ಕೊಂಡು. ನಾನು ಅದನ್ನು ಗದರಿಸಿದ್ದೀನಿ, ನೆಲ ಒರೆಸ್ಬೇಕಾದ್ರೆ ನನಗೆ ಓಡಾಡಿದ್ರೆ ಕೆಟ್ಟ ಕೋಪ ಬಂದ್ಬಿಡುತ್ತೆ ಪಾಪ. ಅದಕ್ಕೋಸ್ಕರ ಒಂದು ಕಡೆ ಕೂತ್ಕೊಂಡ್ಬಿಟ್ರು ಅವರು ಬೈದಿದ್ದಕ್ಕೆ. ಈಗ ನೋಡಿ ಎಲ್ಲ ಒರೆಸ್ಕೋತಾ ಇದ್ದೀನಿ ನೀಟಾಗಿ. ಅಷ್ಟೇ, ನೀನು ಎಲ್ಲ ಒರೆಸಿದ್ದು ಮುಗಿದ ಮೇಲೆ ಇನ್ನೇನಿಲ್ಲ ನನ್ನ ಕೆಲಸ. ಅಂದರೆ ನಮ್ಮ ಮನೇಲಿ ಜಾಸ್ತಿ ಹಾಲಲ್ಲಿ ನಾನು ಸಾಮಾನುಗಳನ್ನ ಇಟ್ಕೊಂಡಿಲ್ಲ ನೋಡಿ, ಅಷ್ಟೇ ಇರೋದು ಹಾಲು, ಇಷ್ಟೇ ಇರೋದು. ಅದರಿಂದ ಬೇಗ ಬೇಗ ಒರೆಸ್ಕೊಂಬಿಡ್ತೀನಿ. ಫ್ರೆಂಡ್ಸ್, ನಾನು ದಿನ ನೆಲ ಒರೆಸೋದಕ್ಕೆ ಹೋಗೋದಿಲ್ಲ, ಬರೀ ಕಸ ಗುಡಿಸ್ಕೊಂಬಿಡ್ತೀನಿ. ನೆಲನ ದಿನ ಬಿಟ್ಟು ದಿನ ಒರೆಸ್ತೀನಿ ಅಷ್ಟೇ. ನಿಮ್ಮ ಮನೇಲಿ ಹೇಗೆ, ಡೈಲಿ ಒರೆಸ್ತೀರಾ ಅಥವಾ ಯಾವಾಗ ಯಾವಾಗ ಒರೆಸ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವಾಗೆಲ್ಲ ನೆಲ ಒರೆಸಿದ್ದು ಆಯಿತು. ಫ್ಯಾನ್ ಹಾಕ್ಬಿಟ್ಟಿರ್ತೀನಿ ಫ್ರೆಂಡ್ಸ್, ಒಂದು 5 ನಿಮಿಷಕ್ಕೆಲ್ಲ ಒಣಗೋಗ್ಬಿಡುತ್ತೆ. ನಾನು ಒಂದೇ ಸತಿ ಒರೆಸ್ಕೊಂಬರೋದು, ಈ ನೆಲದಲ್ಲಿ ನೀರು ಬಿಟ್ಕೊಂಡು ಒರೆಸ್ಕೊಂಬಂದರೆ ಅದು ಹಿಂಗದೇ ಇಲ್ಲ. ಅದಕ್ಕೋಸ್ಕರ ನಾನು ಒಂದೇ ಸತಿ ಒರೆಸ್ಕೊಂಬಂದ್ಬಿಡ್ತೀನಿ ನೀಟಾಗಿ. ನೋಡಿ ಆಚೆ ಕಡೆ ಎಲ್ಲ ಬೆಳಗ್ಗೆನೇ ನಾನು ತೊಳೆದ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಆಚೆ ಏನು ಒರೆಸೋಕೆ ಹೋಗ್ತಾ ಇಲ್ಲ. ಹಾಗಾಗಿ ನೆಲ ಒರೆಸಿದ್ದೆಲ್ಲ ಆಯಿತು, ಇನ್ನೇನಿಲ್ಲ. ನೆಲ ಒರೆಸಿದ ನೀರನ್ನ ಆಚೆ ಕಡೆ ಚೆಲ್ಲಕ್ಕೆ ನನಗೆ ಜಾಗ ಇಲ್ಲ, ಅದಕ್ಕೋಸ್ಕರ ನಾನು ಒಳಗಡೆನೇ ತೊಗೊಂಡ್ಬಿಟ್ಟು ಚೆಲ್ಲಿಬಿಡ್ತೀನಿ. Thank you.
ಏನು ಮಾಡ್ತಾ ಇದ್ದೀರಾ? ಆಟ ಆಡ್ತಿದ್ದೀನಿ. ಏನಕ್ಕೋ ನೀನು ಸೌಟ್ ತಗೊಂಡಿದ್ಯಾ? ಯಾರಿಗೆ? ಫ್ರೆಂಡ್ಸ್, ಎಲ್ಲ ಕೆಲಸನೂ ಮುಗೀತು, ಪೂಜೆ ಮಾಡಿದ್ದು ಆಯಿತು. ಇವಾಗ ನೈಟ್ಗೆ ಮುದ್ದೆ ಮಾಡಿ ಬೆಂಡೆಕಾಯಿ ಸಾರು ಮಾಡಿ ಅನ್ನ ಮಾಡ್ತೀನಿ. ಬನ್ನಿ, ಯಾವ ಥರ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮನೆಯವ್ರಿಗೆ ಬೆಂಡೆಕಾಯಿನ ಹಚ್ಚಕ್ಕೆ ಕೊಟ್ಟಿದ್ದೀನಿ, ಸೊ ಹಚ್ತಾ ಇದ್ದಾರೆ. ನೀಟಾಗಿ ಹಚ್ಚುತ್ತಾರೆ, ಏನಾದ್ರೂ ಕೊಟ್ಟರೆ ಅದಕ್ಕೋಸ್ಕರ ಅವರೇ ಹಚ್ಚೋದು. ಅಂತಂದರೆ ಬೇರೆ ಏನು ಕೊಡೋದಿಲ್ಲ, ಈ ಥರ ತರಕಾರಿಗಳು ಏನಾದರೂ ಹಚ್ಚೋದಿದ್ರೆ ಹಚ್ಚಿಕೊಡ್ತಾರೆ ಅಷ್ಟೇ. ಈಗ ಮೊದಲಿಗೆ ಬಾಂಡ್ಲಿಗೆ ಸ್ವಲ್ಪ 2 ಟೇಬಲ್ ಸ್ಪೂನ್ನ ಎಣ್ಣೆನ ಹಾಕ್ಕೊಂಡು ಬೆಂಡೆಕಾಯಿನ ಹುರ್ಕೋಬೇಕು. ಈಗ ನೋಡಿ, ಎಣ್ಣೆ ಕಾದ್ಮೇಲೆ ಹಚ್ಚಿರ್ತವಲ್ಲ ಬೆಂಡೆಕಾಯಿ, ಅದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಬೆಂಡೆಕಾಯಿನಲ್ಲಿ ಪಲ್ಯ ಮಾಡ್ಬೋದು, ಬೆಂಡೆಕಾಯಿ ಗೊಜ್ಜು ಮಾಡ್ಬೋದು, ಮತ್ತು ಬೆಂಡೆಕಾಯಿ ಸಾರು ಮಾಡ್ಬೋದು. ತುಂಬ ವೆರೈಟೀಸ್ನ ಮಾಡ್ಬೋದು ಈ ಬೆಂಡೆಕಾಯಲ್ಲಿ. ಬೆಂಡೆಕಾಯಿ ತಿನ್ನೋದ್ರಿಂದ ಕಣ್ಣಿಗೆ ಒಳ್ಳೆಯದು, ಮತ್ತು ಬುದ್ಧಿ ಶಕ್ತಿನೂ ಚೆನ್ನಾಗಾಗುತ್ತೆ, ಮತ್ತು ಡಯಾಬಿಟಿಸ್ ಪೇಷೆಂಟ್ಗಳಿಗೂ ಇದು ತುಂಬ ಸಹಕಾರಿ. ಮತ್ತು ಇದನ್ನು ಹಸಿಯಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬೆಂಡೆಕಾಯಿನ ಉಪಯೋಗಿಸಿ. ಆ್ಯಕ್ಚುಲಿ ನಾನು ರೊಟ್ಟಿ ಮಾಡಿಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ, ಅದೇ ಬೇಡ ಅಂದ್ಕೊಂಡು ಇವಾಗ ಮುದ್ದೆ ಮಾಡಿಬಿಟ್ಟು ಸಾರು ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ಹುರ್ಕೋಬೇಕು, ಯಾಕಂದರೆ ಇದರಲ್ಲಿ ತುಂಬ ಅಂಟಂಟು ಬಂದುಬಿಡುತ್ತೆ, ಆ ಅಂಟೆಲ್ಲ ಹೋದ್ರೇ ಸಾರು ಚೆನ್ನಾಗಾಗೋದು. ನೋಡಿ ಯಾವ ಥರ ಅಂಟು ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಉರಿತಾ ಉರಿತಾ ಅದೇ ಕಡಿಮೆ ಆಗಿಬಿಡುತ್ತೆ. ನೋಡಿ, 10 ನಿಮಿಷ ಆಯಿತು, ಇವಾಗ ನೋಡಿ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು. ಬಿಡಿಬಿಡಿಯಾಗಿ ಈ ಥರ ಆಗಬೇಕು. ಈಗ ಇದು ರೆಡಿಯಾಗಿದೆ ನೋಡಿ. ಈಗ ಮಸಾಲೆಗೆ ನಾನು ರೆಡಿ ಮಾಡ್ಕೊಂಬಿಡ್ತೀನಿ. ಮಸಾಲೆಗೆ ಏನೇನು ತೊಗೋಬೇಕು ಅಂತಂದರೆ, ಕಾಯಿ ಮತ್ತು 4 ಟೊಮೊಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಮತ್ತು 1 6-7 ಹೆಸಲು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಸಾಂಬಾರು ಪುಡಿ ಹಾಕ್ಕೊಂಡು. ಈಗ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು. ಈಗ ಮೊದಲಿಗೆ ಬಾಣಲಿಗೆ ಒಗ್ಗರಣೆ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಬಿಡೋಣ. ಈಗ ನೋಡಿ, ಎಣ್ಣೆ ಕಾದಾದಮೇಲೆ 1 ಟೊಮೊಟೊನ ಹಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ಸೊಪ್ಪನ್ನ ಇವಾಗ ಹಾಕ್ಕೋತೀನಿ ಸ್ವಲ್ಪ. ಇವಾಗ ಅದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆಗಿದೆ, ಇವಾಗ ಮುದ್ದೆಗೆ ಇಟ್ಕೊಂಡ್ಬಿಡ್ತೀನಿ ಒಂದು ಬಾಂಡ್ಲಿಲಿ. ಬಾಂಡ್ಲಿಲಿ ಮಾಡೋ ಮುದ್ದೆನೇ ನನಗೆ ತುಂಬ ಈಸಿ ಆಗೋದು, ಅದಕ್ಕೋಸ್ಕರ ನಾನು ಬಾಂಡ್ಲಿಲೇ ಮಾಡ್ತೀನಿ. ಅದು ತಪ್ಪಲೇಲಿ ಇಟ್ಬಿಟ್ಟು ನನಗೆ ಮಾಡೋಕ್ಕೆ ಬರುತ್ತೆ, ಬಟ್ ಇನ್ನೇನು 2 ಮುದ್ದೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಬಾಂಡ್ಲಿಲೇ ಮಾಡ್ಕೊಂಬಿಡ್ತೀನಿ. ಇವಾಗ ನೋಡಿ, ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಎಲ್ಲ ಮಸಾಲೆನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾರ್, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಳಿ. ನಾನು ಜಾಸ್ತಿ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ, ಇಲ್ಲಾಂದರೆ ಗೊಜ್ಜು ಮಾಡಿಬಿಡ್ತೀನಿ. ಇವತ್ತು ಮುದ್ದೆ ಜೊತೆಗೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸಾರು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ತೆಳು ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು. ಇವಾಗ ಮುದ್ದೆಗೆ ಎಲ್ಲ ಹಿಟ್ಟು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ನೋಡಿ, 2 ಮುದ್ದೆಗೆ. ನೋಡಿ, ಇಲ್ಲಿ ಸಾಂಬಾರು ಕುದಿ ಬಂತು. ಇವಾಗ ಮುದ್ದೆನ ನೀಟಾಗಿ ಎಲ್ಲ ಅದನ್ನು ತಿರುವಿಬಿಡ್ತೀನಿ, ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು 1-5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಯೋಕೆ ಇಟ್ಬಿಡ್ತೀನಿ, ಗಂಟಿಲ್ದಿರೋ ರೀತಿಲಿ ನೋಡ್ಬೋದು. ಇದು 1-5 ನಿಮಿಷ ಕುದ್ದಿದ್ದಾಯಿತು. ಇವಾಗ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಬೆಂಡೆಕಾಯಿ ಸಾರು ಅಂತಂದರೆ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು 1-10 ನಿಮಿಷ ಕುದಿಯೋಕೆ ಬಿಟ್ಬಿಡೋಣ, ಯಾಕಂದರೆ ಬೆಂಡೆಕಾಯಿ ಎಲ್ಲ ಬೇಯಬೇಕಲ್ಲ. ಸೊ ಇದನ್ನು ಹಾಗೆ 1-10 ನಿಮಿಷ ಬಿಟ್ಬಿಡೋಣ ಮೀಡಿಯಮ್ ಫ್ಲೇಮ್ ಇಟ್ಟು. ಈಗ ಆ ಕಡೆ ಮುದ್ದೆನೂ ಆಯಿತು, ಈಗ ಕಟ್ಕೊತಾ ಇದ್ದೀನಿ ಮುದ್ದೆನ ನೋಡ್ಬೋದು.
ಮುದ್ದೆಗೂ ಬೆಂಡೆಕಾಯಿ ಸಾರಿಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಎರಡು ಮುದ್ದೆ ಮಾಡ್ಕೊಂಬಿಡ್ತೀನಿ. ಬಿಸಿ ಬಿಸಿ ಮುದ್ದೆ ಜೊತೆ ಬೆಂಡೆಕಾಯಿ ಸಾರು ಸೂಪರಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇವಾಗ ನಾವು ಊಟ ಮಾಡ್ತೀವಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೊಸ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.